ಹೇಳಿದ್ರು ಮೊನ್ನೆನು ಹೇಳಿದ್ದೀನಿ ಸರಡಿಗೆ ಸೋಡೋಕ್ಕೆ ಕಾರಣ ಹೆಂಗಾಯ್ತು, ಇದೇ ಸುರೇಶ್ ಬಾಬು ಚಿಕ್ಕನಾಗಿನಲ್ಲಿ ಎಕ್ಸ್ ಎಮ್ ಎಲ್ ಎ ಅವರು, ಸುರೇಶ್ ಬಾಬು ಎಮ್ ಎಲ್ ಎ ಚಿಕ್ಕನಾಗಿನಲ್ಲಿ ಎಮ್ ಎಲ್ ಎ, ಬೈಲ್ತಿ ಸುರೇಶ್ನ ಕರ್ಕೊಂಡು ಬಂದು ಇದೇ ಯು ಬಿ ಸಿಟಿಗೆ ಕರ್ಕೊಂಡು ಬಂದು ಭೇಟಿ ಮಾಡಿಸಿದ ಕುಮಾರಸ್ವಾಮಿಗೆ, ಸುರೇಶ್ ಬಾಬು ಚಿಕ್ಕನಾಗಿನಲ್ಲಿ ಎಕ್ಸ್ ಎಮ್ ಎಲ್ ಎ, ನಿಮ್ಮ ಎಕ್ಸ್ಟ್ರಾ 7-8 ಓಟಿದೆ ದಯಮಾಡಿ ನನ್ನ ಕೊಡಿ ಅಂತ. ಆವಾಗಲೂ ನಾನು ಕುಮಾರಸ್ವಾಮಿ ಕೇಳಿಕೊಂಡೆ, ಬೇಡ ಸರ್ ಸರಡಿಯವ್ರು ನಿಂತವ್ರೆ, ಸರಡಿಯವ್ರು ನಿಂತ್ಕೊಂಡ್ರೆ ನಾವು ಏನಾದ್ರು ಇದು ಮಾಡೋಕೆ ಹೋದರೆ ಬೈಲ್ತಿ ಸುರೇಶ್ಗೆ ಸಹಾಯ ಮಾಡಿದ್ರೆ ಅವ್ರು ಸೋತು ಬಿಡ್ತಾರೆ ಅಂತ ನನ್ನ ಬಿಟ್ಟೆ ವ್ಯವಹಾರ ಮಾಡಿಕೊಂಡ್ರು. ಅದೇನು ವ್ಯವಹಾರ ಮಾಡ್ಕೊಂಡಿದ್ದಾರಂತ ಸುರೇಶ್ ಬಾಬುಗೆ ಮತ್ತು ಬೈಲ್ತಿ ಸುರೇಶ್ಗೆ ಮತ್ತು ಕುಮಾರಸ್ವಾಮಿ ಕೇಳಿದ್ರೆ ಗೊತ್ತಾಗ್ತದೆ. ಯಾರು ಮುಸ್ಲಿಂ ವಿರೋಧಿ? ಸಿದ್ದರಾಮಯ್ಯ ಅವರು ಮುಸ್ಲಿಂ ವಿರೋಧಿ, ನಾ ಸಿದ್ದರಾಮಯ್ಯ ಅವರು ಬೆಳೆಸಿದ್ದಾರೆ, ನಾನು ಆ ಪಕ್ಷದಲ್ಲೇ ಇದ್ದವನು. ಈಗ ಹೇಳ್ತಾರಲ್ಲ ಏನೋ ಸಿದ್ದರಾಮಯ್ಯನೇ ಒಂದು ಕಡೆ ಇದು ಮಾಡ್ತಾರೆ ಒಂದು ಕಡೆ ಇದು ಮಾಡ್ತಾರೆ, ಕತ್ತು ಕೊಯ್ದು ಬಿಡ್ತಾರಂತ. ಕತ್ತು ಕೊಯ್ದು ಸಿದ್ದರಾಮಯ್ಯ ಇದಿಲ್ಲ, ಅವ್ರಿಗೆ ಅಂಥದ್ದೇನು ಬಂದಿಲ್ಲ. ಅವ್ರ ಮೊಮ್ಮಗ ಹೆಬ್ಬಾಳಲ್ಲಿ ಅಭ್ಯರ್ಥಿಯಾಗಿದ್ದ, ಕಾಂಗ್ರೆಸ್ಸಿಂದ ಅಭ್ಯರ್ಥಿಯಾಗಿದ್ದ. ಇವ್ರೇನು ಮಾಡಿದ್ರು, ಅವ್ರ ಮೊಮ್ಮಗನ್ನ ಮುಗಿಸ್ಬೇಕಂತ ಇಟ್ಬಿಟ್ಟು ಅವ್ರೇನು ಮಾಡಿದ್ರು, ಅಜೀಮ್ನ ಅಭ್ಯರ್ಥಿ ಮಾಡಿದ್ರು 2008. ಅಜೀಮ್ ಅವರು 23,000 ಓಟ್ ತೊಗೊಂಡ್ರು. 23,000 ಓಟ್ ತೊಗೊಳ್ಳೋ ಕಾರಣಕ್ಕೆ ಪಾಪ ಅವ್ರ ಮೊಮ್ಮಗನ್ನ ಸೋಲ್ಸಂಗಾಯ್ತು. ಯಾರು ಮುಗಿಸಿರೋದು ಅವ್ರನ್ನ? ಕಾಂಗ್ರೆಸ್ಸವ್ರ ಮುಗಿಸಿರೋದು, ಸಿದ್ದರಾಮಯ್ಯ ಅವರ ಮುಗಿಸಿರೋದು, ಇದೇ ಕುಮಾರಸ್ವಾಮಿ ಅವರು ಮುಗಿಸಿರೋದು. ಇದೇ ಬೈ ಎಲೆಕ್ಷನಲ್ಲಿ ಆಯಿತಪ್ಪ, ಬೈ ಎಲೆಕ್ಷನ್ ಬಂತು, ಅವ್ರ ಮೊಮ್ಮಗನೇನೋ ಟಿಕೆಟ್ ಕೊಟ್ಟಿದ್ದಾರಂತ. ನಾನು ಪ್ರಚಾರಕ್ಕೆ ಹೋಗಿಲ್ಲ, ಇನ್ನೂ ಗ್ಯಾಪ್ನ ಇರ್ಬೋದು ನೀವು, ನಾನು ಪ್ರಚಾರಕ್ಕೆ ಹೋಗಿಲ್ಲ. ಮಾಧ್ಯಮದಲ್ಲಿದೆ ದೇವೇಗೌಡರು ಒಂದು ಪದ ಉಪಯೋಗಿಸ್ರು ನನ್ನ ಮೇಲೆ, ಇವನು ಪ್ರಚಾರಕ್ಕೆ ಬಂದಿಲ್ಲ, ಜಮೀರ್ ಸಾದಿ ಒಬ್ಬ ಮೀರ್ ಸಾದಿಕ್ ಅಂತ ಪ್ರಚಾರಕ್ಕೆ ಬರಲ್ಲ ಅಂದೆ. ದೇವೇಗೌಡರು ಇದೇ ಹೆಬ್ಬಾಳಲ್ಲಿ ಏನಂದರು, ಜಮೀರ್ ಅವರು ಮೀರ್ ಸಾದಿಕ್ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರು. ಅಲ್ಲಿಂದ ತಾನೇ ಶುರುವಾಗಿದ್ದು. ಕಾಂಗ್ರೆಸ್ ಪಕ್ಷ ಮುಗಿಸಿದ ಜಾಫರ್ ಷರೀಫ್ ಕುಟುಂಬಕ್ಕೆ, ಇಲ್ಲ ಜನತಾದಳ ಅವ್ರು ಮುಗಿಸಿದ್ದು ಆ ಬೈ ಎಲೆಕ್ಷನಲ್ಲಿ. ದೇವೇಗೌಡರು ಅಲ್ಲಿಂದಲೇ ನಂದು ದೇವೇಗೌಡರು ಜನತಾದಳ ಶುರುವಾಗಿದ್ದು. ದೇವೇಗೌಡರು ನೇರವಾಗಿ ಜಮೀರ್ ಒಬ್ಬ ಮೀರ್ ಸಾದಿಕ್ ಪ್ರಚಾರಕ್ಕೆ ಬಂದಿಲ್ಲ ಅಂತಲೇ ಓಪನ್ ಆಗಂದ್ರು. ನಾವು 2002 ನಾನು ರಾಜಕೀಯಕ್ಕೆ ಬಂದಿದ್ದು, 2002 ಹಿಡ್ಕೊಂಡು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಜೊತೆನೇ ಇದ್ದವು ನಾನು. ನಾನು ಗುರ್ಸ್ಕೊಂಡಿದ್ದು ಯಾರ ಜೊತೆ ನಿಮ್ಗೆ ತಮ್ಮ ಗೊತ್ತು, ನಾನು ಕುಮಾರಸ್ವಾಮಿ ಜೊತೆ ಕುಮಾರಸ್ವಾಮಿ ಜೊತೆನೇ ಇದ್ದರು. ನಾವು ಅಣ್ಣ ತಮ್ಮದಿರಂಗೆ ಇದ್ವಿ. ಆವಾಗ ಸಿದ್ದರಾಮಯ್ಯ ಇದೇ ಪಕ್ಷದಲ್ಲಿ ಇದ್ದಿದ್ದು. ಸಿದ್ದರಾಮಯ್ಯ ನಮ್ಗೆ ಆಗ್ತಾನೇ ಇರಲಿಲ್ಲ, ನಾವು ಜಿತ್ತಾ ಇದ್ರು ಸಿದ್ದರಾಮಯ್ಯ ಅವ್ರಿಗೆ ಕುಮಾರಸ್ವಾಮಿ ಜೊತೆ ಇರುವಾಗ. ಏನಕ್ಕಂದರೆ ಕುಮಾರಸ್ವಾಮಿ ಶತ್ರು ನಮ್ಮ ಶತ್ರು ಅಂತ ಹೇಳ್ಬಿಟ್ಟು ಜಿತ್ತಾ ಇದ್ರು. ಆವತ್ತಿಂದನೂ 2004-2002 ನಾನು ನೋಡ್ತಾ ಇದ್ದೀನಿಲ್ಲ, ಸಿದ್ದರಾಮಯ್ಯ ಅವರು ಅಧ್ಯಕ್ಷರಾಗಿದ್ದರು. ಆ ಪಕ್ಷದಿಂದನೇ ಸಿದ್ದರಾಮಯ್ಯ ಕಂಡ್ರೆ ಕುಮಾರಸ್ವಾಮಿ ಅವರು ವಿಷ ಕಾರ್ತಾ ಇದ್ದರು. ಇವತ್ತಿಂದ ಇಲ್ಲ, ಅವತ್ತಿಂದನೇ. ಅಂದರೆ ನಾವು ಕುಮಾರಸ್ವಾಮಿ ಜೊತೆ ಇರ್ತಾ ಇದ್ವಿ, ಸಿದ್ದರಾಮಯ್ಯ ನಮ್ಗೆ ಆಗ್ತಾ ಇರಲಿಲ್ಲ. ಸಿದ್ದರಾಮಯ್ಯ ಬೇಕಾದರೆ ಇವನು ನನಗೆ ವಿರೋಧ ಮಾಡಿದ್ದಾನೆ, ನನ್ನ ಅಗೇನ್ಸ್ಟ್ ಮಾಡಿದ್ದಾನೆ ಅಂತ ನಾನು ಮುಗಿಸ್ಬೋದಾಗಿತ್ತಾನೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಇವರೇನಂತಾರೆ ಎಲ್ಲ ಭಾಷಣದಲ್ಲಿ ಎಲ್ಲ ಪ್ರೆಸ್ ಮೀಟಲ್ಲಿ, ನಾವು ನಮ್ಮ ಪಕ್ಷ ಹೈಕಮಾಂಡ್, ಇವ್ರು ಕಾಂಗ್ರೆಸ್ ಪಕ್ಷ ಹೈಕಮಾಂಡ್, ನಾವು ಎಲ್ಲದಕ್ಕೆ ದಿಲ್ಲಿಗೆ ಹೋಗಬೇಕು, ಒಂದು ಟಿಕೆಟ್ ಕೇಳಬೇಕಾದ್ರೆ ದಿಲ್ಲಿಗೆ ಹೋಗಬೇಕು. ನಮ್ಮ ಪಕ್ಷ ಇರೋದು ಪದ್ಮನಾಭ ನಗರಲ್ಲಿ, ನಾವು ಇಲ್ಲಿ ತೀರ್ಮಾನ ಮಾಡ್ತೀವಿ. ಇಲ್ಲೇ ತೀರ್ಮಾನ ತಗೊಳ್ಳಿ ಸ್ವಾಮಿ, ನಿಮ್ಮ ಪಕ್ಷದಲ್ಲಿ ನಿಮ್ಮ ಹೈಕಮಾಂಡ್ ಇಲ್ಲೇ ತಲೆ ಇರೋದು. ನಮ್ಮ ಹೈಕಮಾಂಡ್ ಕಾಂಗ್ರೆಸ್, ನಾವು ಅಲ್ಲಿ ದಿಲ್ಲಿಗೆ ಹೋಗಬೇಕು. ನಿಮ್ಮ ಪಕ್ಷ ಹೈಕಮಾಂಡ್ ಇಲ್ಲೇ ತಾನೆ ಪದ್ಮನಾಭ ನಗರಲ್ಲಿ. ನೀವು ಘೋಷಣೆ ಮಾಡಿ, ನಾವು ಅಲ್ಪಸಂಖ್ಯಾತರನ್ನ ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಘೋಷಣೆ ಮಾಡಿ. ಕುಮಾರಸ್ವಾಮಿ ಮಾಡೋಕ್ಕೆ ಸಾಧ್ಯನಾ ಇದು? ಕುಮಾರಸ್ವಾಮಿ ಅವರು ಸ್ವಂತ ಅಣ್ಣನ ರೇವಣ್ಣನ್ನ ಸಹಿಸಿಲ್ಲ ಅವರು. 2006 ಬಿ ಜೆ ಪಿ ಜೊತೆ ಯಾವಾಗ ಸರ್ಕಾರ ರಚನೆ ಮಾಡಿದ್ರು, ಆವಾಗ 20 ಇವರು 20 ಯಡಿಯೂರಪ್ಪ ಅಂತ ಮಾತುಕತೆ ಆಗಿತ್ತು. ಯಾವಾಗ ಯಡಿಯೂರಪ್ಪ ಕೊಡಬೇಕಾಗಿತ್ತು? ಸಿ ಎಲ್ ಪಿ ಮೀಟಿಂಗ್ ಆ್ಯಸ್ ಎ ಮುಸಲ್ಮಾನ್ ನಾನು ಹೇಳಿದ್ದೀನಿ, ಸರ್ ಮಾತು ಕೊಟ್ಟಿದ್ದೀರಾ, ಮಾತಂಗಾಗಿ ನಡ್ಕೊಳ್ಳಿ, ದಯಮಾಡಿ ಬಿಟ್ಕೊಡ್ಬಿಡಿ ಅವ್ರನ್ನ ಅಂತ. ನಮ್ಮ ಮಾತು ಕೇಳಿಲ್ಲ. ಏನಿಗೆ ಕೊಟ್ಟಿಲ್ಲ ಅವರು? ಯಡಿಯೂರಪ್ಪಕ್ಕೋಸ್ಕರ ಕೊಟ್ಟಿಲ್ಲ ಅವನು. ಎಲ್ ರೇವಣ್ಣ ಉಪಮುಖ್ಯಮಂತ್ರಿ ಆಗಿಬಿಡ್ತಾರಂತ ಭಯ ಇತ್ತು ಅವರಿಗೆ. ಅವ್ರನ್ನ ಸಹಿಸಿದ್ರೆ ನಮ್ಮ ಸಹಿಸ್ತಾರೆ ಅವರು. ಸ್ವಂತ ಅಣ್ಣ ರೀ ರೇವಣ್ಣ ದೊಡ್ಡವನು ರೀ ಅವ್ರಿಗಿಂತ. ಒಂದೇ ಕಾರಣಕ್ಕೆ ರೇವಣ್ಣ ಎಲ್ಲಿ ಉಪಮುಖ್ಯಮಂತ್ರಿ ಆಗಿಬಿಡ್ತಾರಂತ ಕಾರಣಕ್ಕೆ ಬಿ ಜೆ ಪಿಗೆ ಅಧಿಕಾರ ಕೊಟ್ಟಿಲ್ಲ, ಇವತ್ತು ಅನುಭವಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.